ಎಲ್ಲರಿಗೂ ನಮಸ್ಕಾರ. ಶ್ರೀವತ್ಸ ಪ್ರಹ್ಲಾದ್ ಅವರು ಒಂದು ತುಂಬ ಅದ್ಭುತವಾದಂಥ ಒಂದು ಕವಿತೆಯನ್ನು ಕಳಿಸಿದ್ದಾರೆ. ಆ್ಯಕ್ಚುಲಿ ಇವರೊಬ್ಬರು ಬ್ಲಾಗರು, ಹವ್ಯಾಸಿ ಬರಹಗಾರರು. ಇವರು ಬರೆದಿರೋಂಥ ಒಂದು ಕವಿತೆನ ಇವತ್ತು ಹಾಡ್ತಾ ಇದ್ದೀನಿ. ವಿಪರೀತ ಚಿತ್ತ ತಿರುಗುವೆ ಎತ್ತ ಒಮ್ಮೆಲೆ ನೂರು ಯೋಚನೆಯು ಕಲ್ಮಶ ಭರಿತ ಕಲ್ಪನೆ ಸುತ್ತ ಸಮಾಧಿಯ ಹಾದಿಯ ಸೂಚನೆಯು ವಿಪರೀತ ಚಿತ್ತ ತಿರುಗುವೆ ಎತ್ತ ಒಮ್ಮೆಲೆ ನೂರು ಯೋಚನೆಯು ಕಲ್ಮಶ ಭರಿತ ಕಲ್ಪನೆ ಸುತ್ತ ಸಮಾಧಿಯ ಹಾದಿಯ ಸೂಚನೆಯು ನೆನಪಿನ ಬುತ್ತಿ ಮನಸ್ಸನ್ನು ಒತ್ತಿ ನೀಡಿದೆ ನೋವಾಯಾತನೆಯು ಜಟೆಯಲ್ಲಡಗಿರೋ ಕಹಿಗುರುತುಗಳನ್ನು ತೊಳೆಯುವ ಉದಕಕ್ಕೆ ಪ್ರಾರ್ಥನೆಯು ವಿಪರೀತ ಚಿತ್ತ ತಿರುಗುವೆ ಎತ್ತ ಒಮ್ಮೆಲೆ ನೂರು ಯಾತನೆಯು ಕಲ್ಮಶ ಭರಿತ ಕಲ್ಪನೆ ಸುತ್ತ ಸಮಾಧಿಯ ಹಾದಿಯ ಸೂಚನೆಯು ಧರ್ಮಕ್ಕೆ ಒಂದು ಕರ್ಮಕ್ಕೆ ಒಂದು ಅಂಕಿಗಳ ಕುಥನ ಬೆಳೆದೆ ಲೆಕ್ಕವ ಮೊತ್ತವ ನಶ್ವರವೆಂದು ಶಂಕಿಸದೇನೆ ನಾ ಸುಳಿದೆ ಲೆಕ್ಕದ ಮೊತ್ತವು ನಶ್ವರವೆಂದು ಶಂಕಿಸದೇನೆ ನಾನುಳಿದೆ ವಿಪರೀತ ಚಿತ್ತ ತಿರುಗುವೆ ಎತ್ತ ಒಮ್ಮೆಲೆ ನೂರು ಯೋಚನೆಯು ಕಲ್ಮಶ ಭರಿತ ಕಲ್ಪನೆ ಸುತ್ತ ಸಮಾಧಿಯ ಹಾದಿಯ ಸೂಚನೆಯು ಕತ್ತಲೆಯಲ್ಲಿಹ ಸತ್ಯವನರಿಯದೆ ಅಹಮಿಕೆಯನ್ನೇ ಅರಸಿದೆನು ಬೆತ್ತಲೆ ಮೈಗೆ ಬೂದಿಯ ಲೇಪಿಸಿ ದೇವರ ನೆಪವನು ಧರಿಸುವೆನು ದೇವರ ನೆಪವನು ಧರಿಸುವೆನು ಮೆದುಳಿನ ಒಳಗೆ ಮಾಯದ ಗಾಯಕ್ಕೆ ಔಷಧಿ ಹುಡುಕುತ ನಡೆದಿರುವೆ ಉಸಿರನು ತುಂಬುತ ಎಲುಬಿನ ಕಾಯಕ್ಕೆ ಜೀವ ಇದ್ದರೂ ಮಡದಿರುವೆ ಜೀವ ಇದ್ದರೂ ಮಡದಿರುವೆ ವಿಪರೀತ ಚಿತ್ತ ತಿರುಗುವೆ ಎತ್ತ ಒಮ್ಮೆಲೆ ನೂರು ಯೋಚನೆಯು ಕಲ್ಮಶ ಭರಿತ ಕಲ್ಪನೆ ಸುತ್ತ ಸಮಾಧಿಯ ಹಾದಿಯ ಸೂಚನೆಯು ಸಮಾಧಿಯ ಹಾದಿಯ ಸೂಚನೆಯು. ಬಹಳ ಚೆನ್ನಾಗಿ ಬರೆದಿದ್ದಾರೆ ಶ್ರೀವತ್ಸ ಪ್ರಹ್ಲಾದ್ ಅವರು. ಇವರು ಈ ಹಾಡನ್ನು ಬರೆಯೋ ಉದ್ದೇಶ ಏನು ಅಂತ ಕೇಳಿದೆ, ಅದಕ್ಕೆ ಅವ್ರದ್ದೇ ಆದಂಥ ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ, ತುಂಬ ಸೊಗಸಾಗಿದೆ. ಆ್ಯಂಡ್ ಇವರು ಪ್ರತಿ ವಾರ ಒಂದು ಚಿತ್ರಗಳನ್ನು ಹಾಕ್ತಾ ಇರುವಂತಹ ಒಂದು ಪೇಜ್ನಲ್ಲಿ ಆ ಚಿತ್ರಗಳನ್ನು ನೋಡಿ ಆ ಚಿತ್ರಗಳಿಗೆ ಅದಕ್ಕೆ ಪ್ರಸ್ತುತ ಆಗಿರೋ ಥರ ಸಾಹಿತ್ಯವನ್ನು ಬರೀತಾರೆ. ಆ ಪಿಕ್ಚರು ಮತ್ತು ಅವರು ಬರೆದಿರೋ ಸಾಹಿತ್ಯ ಮತ್ತು ಅವರು ನನಗೆ ಕಳಿಸಿರುವಂತಹ ಒಂದು ಇದರ ಹಾಡಿನ ವಿಶ್ಲೇಷಣೆ ಏನಿದೆ ಅದನ್ನು ಕಮೆಂಟ್ಸಲ್ಲಿ ಹಾಕ್ತೀನಿ. ಶ್ರೀವತ್ಸ ಪ್ರಹ್ಲಾದ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೂ ಹೆಚ್ಚೆಚ್ಚು ಈ ಥರ ಕವಿತೆಗಳನ್ನು, ಸ್ಫೂರ್ತಿದಾಯಕ ಕವಿತೆಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.